ನೋಡಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಒಂದು ಚಿಕ್ಕ ಉಂಟಲ್ಲ ತೋಡನ್ನು ದಾಟಿಕೊಂಡು ಬರ್ಬೇಕು ನೋಡಿ. ಮತ್ತೆ ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ, ಬೇರೆ ಜಾತಿಯವರು ಅವರಿಗೂ ತಲೆಯಲ್ಲಿ ಜಡೆ ಬಿದ್ದದನ್ನೆಲ್ಲ ಇಲ್ಲಿ ಹರಕೆಯಲ್ಲಿ ಹೋಗಿದೆ. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಒಂದು ವಿಶೇಷ ಕ್ಷೇತ್ರಕ್ಕೆ ಬಂದಿದ್ದೇವೆ, ಕಿಲ್ಪಾಡಿಯ ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ ಇರುವಂತದ್ದು ಮುಲ್ಕಿಯ ಹತ್ತಿರದಲ್ಲಿ ಶಿಮಂತರು ದೇವಸ್ಥಾನ ಇದೆ, ಆ ದೇವಸ್ಥಾನದ ಪಕ್ಕದಲ್ಲೇ ಕಿಲ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ ತುಂಬಾನೇ ವಿಶೇಷವಾಗಿದೆ, ಎಲ್ಲಿ ನೋಡಿದ್ರಲ್ಲೂ ಗದ್ದೆನೆ ಕಾಣ್ತದೆ, ಮತ್ತೆ ಅದರ ಮಧ್ಯದಲ್ಲಿ ನಮಗೆ ದೇವಸ್ಥಾನ ಇರುವಂತದ್ದು. ಪ್ರಕೃತಿಯ ಮಧ್ಯದಲ್ಲಿದೆ ಈ ದೇವಸ್ಥಾನದ ರೂಟ್ ಮ್ಯಾಪ್ ಅನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಹಾಕಿರ್ತೇವೆ, ಬರುವವರು ತಪ್ಪದೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಹಾಗೇನೆ ನಾವು ಈ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಕೂಡ ಮಾಡುವ. ಹಾಗೆ ಸ್ಟಾರ್ಟ್ ಮಾಡುವ. ನಾನು ಆಶೋರ್ ಬಗಟಿಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಸುಬ್ರಹ್ಮಣ್ಯ ದೇವರ ವಿಗ್ರಹ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಪ್ರಧಾನವಾಗಿ ಸುಬ್ರಹ್ಮಣ್ಯ ದೇವರನ್ನ ಆರಾಧಿಸ್ತಾರೆ. ನೋಡಿ ಫುಲ್ ಶಿಲಾಮಯವಾದ ದೇವಸ್ಥಾನ, ಇತ್ತೀಚೆಗೆ ಅಷ್ಟೇ ಬ್ರಹ್ಮಕಲಶ ಆಗಿರುವಂತದ್ದು ಫೆಬ್ರವರಿ 2022 ಅಲ್ಲಿ. ಹೇಗೆ ಹೊಸದಾಗಿದೆ ನೋಡಿ, ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಮತ್ತೊಂದು ದೇವರ ಆರಾಧನೆ ಅಂತ ಹೇಳಿದ್ರೆ ರಕ್ತೇಶ್ವರಿ. ನೋಡಿ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು, ನಮ್ಗೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರಕ್ತೇಶ್ವರಿ ಗುಡಿ, ಇಲ್ಲಿ ಕುಮಾರಿ ಗುಡಿ ಅಂತ ಕೂಡ ಹಾಕಿದ್ದಾರೆ. ಈ ದೇವರನ್ನು ಕೂಡ ಇಲ್ಲಿ ವಿಶೇಷವಾಗಿ ಆರಾಧಿಸ್ತಾರೆ. ನಾಗದೇವರ ಕಲ್ಲು ನೋಡಿ ಅಂತೆ, ಒಂದು 60-65 ಕುಟುಂಬಗಳಿಗೆ ಸೇರಿದಂತಹ ನಾಗನ ಕಲ್ಲುಂಟು ನೋಡಿ. ಇಲ್ಲಿ ಪಂಚಮಿ, ಷಷ್ಠಿ, ಕಿರುಷಷ್ಠಿ, ಹಿರಿಷಷ್ಠಿ ಎರಡೂ ಕೂಡ ತುಂಬಾನೇ ಅದ್ದೂರಿಯಾಗಿ ಇಲ್ಲಿ ಆಚರಿಸ್ತಾರೆ. ಸುಮಾರು 2000 ಜನಕ್ಕೆ ಇಲ್ಲಿ ಊಟ ಹಾಕ್ತಾರೆ. ಆ ದಿವಸ ಇಲ್ಲಿ ತುಂಬಾ ಭಕ್ತಾದಿಗಳು ಸೇರ್ತಾರೆ. ದೇವಸ್ಥಾನ ಒಂದು 500-600 ವರ್ಷ ಹಿನ್ನೆಲೆಯುಳ್ಳದು. ಹೋದ ವರ್ಷ ಇಲ್ಲಿ ಇದು ಫುಲ್ ಗುಡಿಯೆಲ್ಲ ತೆಗೆದು ಶಿಲಾಮಯಾಗಿ ಬ್ರಹ್ಮಕಲಶ ಆಯಿತು. ಮತ್ತು ಇಲ್ಲಿ ಮದುವೆ ಆಗದವರಿಗೆ ಕ್ಷೇತ್ರದ ಮಟ್ಟಿಗೆ, ಮದುವೆ ಆಗದವರಿಗೆ ಹರಕೆಳಿದ ಮದುವೆ ಆಗ್ತದೆ, ಮತ್ತು ಮಕ್ಕಳಲ್ಲಿಲ್ಲದವರಿಗೆ ನಾಗಪ್ರತಿಷ್ಠೆ ಇಂಥದ್ದೆಲ್ಲ ಮಾಡಿ ಮಕ್ಕಳಾಗ್ತದೆ. ಒಂದು 65 ಕುಟುಂಬ ಉಂಟು ಇಲ್ಲಿ. ಮತ್ತು ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ, ಬೇರೆ ಜಾತಿಯವರು ಅವರಿಗೂ ತಲೆಯಲ್ಲಿ ಜಡೆ ಬಿದ್ದದನ್ನೆಲ್ಲ ಇಲ್ಲಿ ಹರಕೆಯಲ್ಲಿ ಹೋಗಿದೆ. ತುಂಬ ಜಾತಿ ಎಲ್ಲ ಷಷ್ಠಿಗೆ ಒಂದು 2000 ಜನ ಊಟ ಮಾಡ್ತಾರೆ. ಷಷ್ಠಿ, ಕಿರುಷಷ್ಠಿ, ನಾಗರ ಪಂಚಮಿಲಿ ಹಬ್ಬ ಮೇಯ್ನ್ ಆಗಿ. ಈ ದೇವಸ್ಥಾನ ನೋಡಿ ತುಂಬಾ ಇಂಟೀರಿಯರ್ ಆಗಿದೆ. ಒಂದು ಬರ್ಲಿಕ್ಕೆ ಆ ಕಡೆಯಿಂದ ಬರುವಂತದ್ದು ಮಡ್ ರೋಡ್ ಇದೆ, ನಮ್ಗೆ ಓನ್ ವೆಹಿಕಲ್ ಅಲ್ಲಿ ಇದ್ರೆ ಬರ್ಬಹುದು. ಬಸ್ ಫೆಸಿಲಿಟಿ ಏನು ಅಷ್ಟಾಗಿಲ್ಲ, ಆದ್ರೆ ಈ ದೇವಸ್ಥಾನ ಉಂಟಲ್ಲ ತುಂಬಾ ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಕೂಲ್ ಪ್ಲೇಸ್. ಮನಸ್ಸಲ್ಲಿ ತುಂಬಾ ಕಿರಿಕಿರಿ ಎಲ್ಲ ಇದ್ರೆ, ಮನಶಾಂತಿ ಬೇಕಂತ ಹೇಳಿ ಆದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕು ನೋಡಿ. ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ 7-11 ತನಕ ಓಪನ್ ಇರ್ತದೆ, ಹಾಗೇನೆ ಸಂಜೆ 5-7 ತನಕ. ಈ ಗದ್ದೆ ನೋಡಿ ಅಂತ ಫುಲ್ ಸುತ್ತ ಉಂಟಲ್ಲ ನಮ್ಮ ದೇವಸ್ಥಾನದ ಸುತ್ತ ಗದ್ದೆನೆ ಕಾಣ್ತದೆ, ಅದರಲ್ಲಿ ಫುಲ್ ನೀರು ಕಾಣ್ತದೆ ನೋಡಿ. ಅಲ್ಲೆಲ್ಲ ನೀರಿದ್ದು ತೋಡೆಲ್ಲ ಇದೆ. ಈ ಜಾಸ್ತಿ ಮಳೆ ಬಂದ್ರೆ ಈ ನೀರೆಲ್ಲ ಮೇಲೆ ಬಂದು ಈ ದೇವಸ್ಥಾನದ ಮಟ್ಟಕ್ಕೆ ನೀರು ಬರ್ತದೆ. ನಮಗೆ ಮಾತ್ರ ಆ ಕಡೆ ಬರ್ಲಿಕ್ಕೆ ಇದ್ರೆ ಕೂಡ ಅದೇ ದಾರಿ, ಆ ಗದ್ದೆಯನ್ನು ದಾಟಿಕೊಂಡು ದೇವಸ್ಥಾನಕ್ಕೆ ಬರ್ಲಿಕ್ಕೆ ಅಲ್ಲಿ ನೀರಿದೆ. ಅಲ್ಲಿ ತನಕ ನಮ್ಗೆ ವೆಹಿಕಲ್ ಬರುದಿಲ್ಲ, ಅಲ್ಲಿ ನಿಲ್ಲಿಸಿ ನಂತರ ಸ್ವಲ್ಪ ಗದ್ದೆಯಲ್ಲಿ ನಡ್ಕೊಂಡು ಬರ್ಲಿಕ್ಕೆ. ಅದೇ ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ. ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನ.
ದೇವಳಕ್ಕೆ ಸಂಬಂಧಪಟ್ಟಿರುವಂತಹ ಜಲಕದ ಕೆರೆ ನೋಡಿ, ಎಷ್ಟು ಮೇಲ್ಗಡೆ ಇದೆ ನೀರು. ಅದಕ್ಕೆ ಇಲ್ಲಿ ಬಾಗಿಲೆಲ್ಲ ಹಾಕಿದ್ದಾರೆ, ಒಂದು ಎರಡು ಸ್ಟೆಪ್ ಆದ ನಂತರ ನೀರು ತುಂಬಾ ಗುಂಡಿ ಇದೆ. ಈ ದೇವಸ್ಥಾನದಲ್ಲಿ ಕೊಡಿಮರ ಆಗಲಿ ಗೋಪುರ ಆಗಲಿ ಏನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಆದರೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಟ್ಟಿದ್ದಾರೆ ನೋಡಿ ದೇವಸ್ಥಾನ. ಇಲ್ಲಿ ಹಳ್ಳಿಯವರು ಸುತ್ತಮುತ್ತ ಹಳ್ಳಿಯವರು ಸೇರಿ ಹಾಗೆಯೇ ಕೆಲವು ಗೌರ್ಮೆಂಟ್ ಇಂದ ಫಂಡ್ ಎಲ್ಲ ಸೇರಿ ಕಲೆಕ್ಟ್ ಮಾಡಿ ದೇವಸ್ಥಾನವನ್ನು ಜೀವನೋದ್ಧಾರ ಮಾಡಿರುವಂಥದ್ದು. ಈ ದೇವಸ್ಥಾನದ ವಿಶೇಷತೆಗಳನ್ನೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಈ ದೇವಸ್ಥಾನಕ್ಕೆ ಆದರೆ ತಪ್ಪದೆ ಒಂದ್ಸಲ ವಿಸಿಟ್ ಕೊಡಿ. ಈ ದೇವಸ್ಥಾನದ ಎಕ್ಸಾಕ್ಟ್ ರೂಟ್ ಮ್ಯಾಪನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ, ಅದನ್ನು ಮಿಸ್ ಮಾಡದೆ ಚೆಕ್ ಮಾಡಿಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ಕಲ್ಲಿ ಕರಾವಳಿ ಮಿರರ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ನಾವು ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.